ನನ್ನನ್ನು ಬಂಧಿಸುವ ದುಸ್ಸಾಹಸ ಯಾರು ಮಾಡಿದ್ದು? ಓ, ನೀನಾ? ರಾಜಕುಮಾರನ ಆಟ ನಡೆಯಲಿಲ್ಲ, ಕ್ರಾಂತಿ ಮಾಡುತ್ತಿದ್ದೀಯಾ? ನನ್ನ ಗೆಳೆಯರ ಹಸ್ತ ಚಿಹ್ನೆ ಸಿಕ್ಕಿದ್ದು ಹೇಗೆ? ನಾನು ಎಲ್ಲವನ್ನು ಹೇಳಿಬಿಡುತ್ತೇನೆಂದು ನಿನಗೆ ಭ್ರಮೆ ಇಲ್ಲ ತಾನೆ? ಸರಿ, ನನಗೆ ಎಲ್ಲ ಗೊತ್ತಿದೆ ಅಂತಲೇ ಇಟ್ಟುಕೋ. ನನ್ನ ಬಾಯಿ ಬಿಡಿಸು ನೋಡೋಣ. ನಾಲ್ಕು ದಿನಗಳ ಮಾಜಿ ರಾಜಕುಮಾರ. ನಿನ್ನ ಮೈ ಮೇಲೆ ಇರುವುದೇನು ಗೊತ್ತಾ? ಏನು? ಜೇನು. ಜೇನು? ಯಾತಕ್ಕೆ ನನ್ನ ಅಭಿಷೇಕ ಮಾಡುತ್ತೀಯ? ನಿನ್ನ ಸುತ್ತಮುತ್ತ ನೋಡು, ಗೊತ್ತಾಗುತ್ತದೆ. ಸರಿ, ನಾನೇ ಹೇಳಿಬಿಡುತ್ತೇನೆ. ನಿನ್ನ ನಾಲ್ಕು ಕಡೆ ಜೇನುಗೂಡು ಕಟ್ಟಿದೆ. ಈ ಕಲ್ಲು ಬೀಸಿದರೆ ಎಲ್ಲ ಜೇನು ಹುಳುಗಳು ನಿನ್ನನ್ನು ಮುತ್ತಿಕೊಳ್ಳುತ್ತವೆ, ಕಚ್ಚಿ ಕೊಂದು ಬಿಡುತ್ತವೆ. ಸರಿ, ಒಂದಾದರೂ ಜೇನು ಹುಳು ನಿನ್ನನ್ನು ಕಚ್ಚಿದೆಯಾ? ಒಂದು ವೇಳೆ ಕಚ್ಚಿದ್ದರೆ? ಯೋಚನೆ ಮಾಡು, ಎಲ್ಲ ಜೇನುಗಳು ಒಂದೇ ಸಲಕ್ಕೆ ನಿನ್ನನ್ನು ಕಚ್ಚಿದರೆ ಏನಾಗುತ್ತದೆ? ಇನ್ನು ನೀನೇ ತೀರ್ಮಾನ ಮಾಡು. ನೀನಾಗೆ ಸತ್ಯ ಹೇಳುತ್ತೀಯ ಅಥವಾ? ಬೇಡ ಬೇಡ ಬೇಡ, ನಾನು ಹೇಳುತ್ತೇನೆ, ನಾನು ಸತ್ಯ ಹೇಳುತ್ತೇನೆ. ನನ್ನವರೇ ಕೆಲವು ವಿಶ್ವಾಸಾರ್ಹ ಜನರಿದ್ದಾರೆ, ಅವರಿಂದ ನನಗೆ ಜನರ ಅಡುಗುತಾಣ ತಿಳಿಯುತ್ತದೆ. ಎಲ್ಲ ಕಡೆ ಹುಡುಕಿದ ಮೇಲೆ ನಾವು ರಾತ್ರಿ ಅಲ್ಲಿಗೆ ಹೋಗುತ್ತೇವೆ, ಮಲಗಿದ ಜನರ ಎಚ್ಚರ ತಪ್ಪಿಸುತ್ತೇವೆ ಮತ್ತು ಅವರ ಹಸ್ತಮುದ್ರೆ ಪಡೆಯುತ್ತೇವೆ. ನೀನು ನನ್ನನ್ನು ಬಿಟ್ಟು ಬಿಡುತ್ತೇನೆ ಅಂದಿದ್ದೆ. ನನ್ನನ್ನು ಹಿಂಬಾಲಿಸುವ ಮೂರ್ಖತನ ಮಾಡಬೇಡ, ಮತ್ತು ಇಲ್ಲಿಂದ ಹೊರ ಹೋಗುವ ಮೂರ್ಖತನವನ್ನು ಮಾಡಬೇಡ. ಕಬಡ್ಡಿ 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 ಹೇಳಿದ್ದೆ ತಾನೆ, ಆದರೂ ಮೂರ್ಖತನ ಮಾಡಿದೆ. Thank you.
ಧನ್ಯವಾದ ಗೆಳೆಯ. ಪ್ರಭಾರಿ ರಾಜನ ಜೊತೆ ರಾಜಕುಮಾರ ಅಶೋಕನನ್ನು ನಾವು ಬಿಡುವುದಿಲ್ಲ. ನೀವೆಲ್ಲ ಇಲ್ಲಿಂದ ಓಡಿ ಹೋಗಿ. ಚಿಂತಿಸಬೇಡಿ, ಏನಾದರೂ ಅಪಾಯವಾದರೆ ಕೆಂಪು ಬಟ್ಟೆ ಹಾರಿಸಿ. ಅಲ್ಲಿ ಮೇಲೆ ನಾನು ನಿಮ್ಮ ಸಹಾಯಕ್ಕೆ ಬರುತ್ತೇನೆ. ಹೋಗಿ, ಈ ಕುದುರೆ ಮೇಲೆ ಹೋಗಿ. ಆದರೆ ಗೆಳೆಯ, ನಿನ್ನ ಹೆಸರು ಹೇಳಲೇ ಇಲ್ಲ. ಅಗ್ರದೂತ, ನನ್ನ ಹೆಸರು ಅಗ್ರದೂತ. ನಡೆಯಿರಿ. ಏನಾದರೂ ತಿನ್ನಲು ಕುಡಿ. ಎರಡು ದಿನದಿಂದ ಬರೀ ನೀರನ್ನೇ ಕುಡಿಯುತ್ತಿದ್ದೇನೆ. ಇನ್ನು ರಕ್ಷಕರೇ ಭಕ್ಷಕರಾದರೆ ಇದಕ್ಕೆ ಒಂದೇ ದಾರಿ. ಅದಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ. ಏನು ತೀರ್ಮಾನ? ಬಂಡಾಯ. ಕ್ಷಮೆ ಇರಲಿ ರಾಜಕುಮಾರ, ಕೆಲವು ದಾಖಲೆಗಳನ್ನು ನೋಡುವ ಅಧಿಕಾರ ಕೇವಲ ಮಗಧದ ರಾಜನಿಗೆ ಮಾತ್ರ. ಈ ಅಧಿಕಾರ ಮಗಧದ ರಾಜನ ಪಾದ ಸೇವಕರಿಗೆ ಇಲ್ಲ. ಪ್ರಭಾರಿ ರಾಜನ ಜೊತೆ ರಾಜಕುಮಾರ ಅಶೋಕನನ್ನು ನಾವು ಬಿಡುವುದಿಲ್ಲ. ನನ್ನ ಗುರುತೇ ನನ್ನ ನ್ಯಾಯಕ್ಕಾಗಿ ಹೋರಾಡದಂತೆ ತಡೆದಿತ್ತು. ಇನ್ನು ಇದೇ ನನ್ನ ವಿಧಿ. ನನಗೊಂದು ಹೊಸ ಹೆಸರು, ಹೊಸ ಗುರುತು ಸಿಕ್ಕಿದೆ. ಆದರೆ ನನ್ನ ಸಂಕಲ್ಪ ಇದೆ, ನಾನು ಯಾರ ಮೇಲೂ ಅನ್ಯಾಯವಾಗಲು ಬಿಡುವುದಿಲ್ಲ. ಅದಕ್ಕಾಗಿ ನಾನು ಏನು ಬೇಕಾದರೂ ಮಾಡಬಲ್ಲೆ. ಜನಗಳ ಸೇವಕ, ನ್ಯಾಯದ ದೂತ. ನಾನು ಮಗಧದ ಅಗ್ರದೂತ. ಏನು ಮಾಡುತ್ತಿದ್ದೀಯಾ? ಸಾಮ್ರಾಟರಿಗೆ ಬರೆಯಲು ಪತ್ರ ಮತ್ತು ಲೇಖನಿಯ ಅಗತ್ಯವಿತ್ತು. ಅದಕ್ಕೆ ನಾನು ಅವರಿಗೆ. ಈ ಕೆಲಸ ನೀನು ಮಾಡುವ ಅಗತ್ಯವಿಲ್ಲ. ಇದನ್ನು ಮಾಡಲು ಸಾಮ್ರಾಟರ ಸೇವಕರಿದ್ದಾರೆ. ನೀನು ಅತಿಥಿಯಲ್ಲವೇ? ಸಾಮ್ರಾಟರು ಭೂಮಿಯ ಮೇಲೆ ದೇವರ ಪ್ರತಿನಿಧಿ ತಾನೆ. ಅವರ ಸೇವೆ ಮಾಡುವುದು ಯಾವುದೇ ವ್ಯಕ್ತಿಯ ಪಾಲಿಗೆ ಅದೃಷ್ಟವೇ ಸರಿ. ಕೊಡು, ಇದನ್ನು ನನಗೆ ಕೊಡು. ನೀನು ಹೋಗಿ ವಿಶ್ರಾಂತಿ ಪಡಿ. ಸರಿ. ಹೋಗಿ. ಪಿತೃಪಕ್ಷದ ನೆವದಲ್ಲಿ ಎಲ್ಲರ ಗಮನ ತಿರುಗಿಸುವ ಯೋಜನೆ ಸಫಲವಾಯಿತು. ಇನ್ನು ನನಗೆ ಕೇವಲ ನನ್ನ ಸೈನಿಕರ ನಿರೀಕ್ಷೆ ಇದೆ. ಅವರು ಶುಭ ಸಮಾಚಾರ ನೀಡಲಿದ್ದಾರೆ. ಮಹಾಮಂತ್ರಿ, ಏನಾಯಿತು? ಸೈನಿಕರು ಬಂದರೆ? ಇಲ್ಲ, ಇನ್ನೇನೋ ಬರುತ್ತಾರೆ. ಇಷ್ಟು ತಡ ಯಾಕೆ? ಅಲ್ಲೇನು ಸಮಸ್ಯೆ ಆಗಿಲ್ಲ ತಾನೆ? ಮೊದಲೇ ನಾವು ಇಷ್ಟು ದೊಡ್ಡ ಅಪಾಯ ಎಳೆದುಕೊಂಡಿದ್ದೇವೆ. ಆ ಜನರನ್ನು ಹೊರದಬ್ಬಿ ಅವರ ಭೂಮಿಯಿಂದ ಬಂದ ಹಣವನ್ನು ನಮ್ಮ ಯೋಜನೆಗೆ ಬಳಸಿಕೊಂಡಿದ್ದೇವೆ. ಒಂದು ವೇಳೆ ಗ್ರಹಚಾರ ಕೆಟ್ಟು ಯಾರಿಗಾದರೂ ಗೊತ್ತಾದರೆ ನನಗೆ ತುಂಬಾ ಭಯವಾಗುತ್ತಿದೆ. ಚಿಂತೆ ಮಾಡಬೇಡಮ್ಮ,
ಶ್ರಮಣರ ಹತ್ಯೆ ನಂತರ ಇಡೀ ಮಗಧ ಹೇಗಾಗುತ್ತದೆ ಎಂದರೆ ಯಾರೂ ನಮ್ಮ ಕಡೆ ಗಮನ ಕೊಡುವುದಿಲ್ಲ. ನನಗೆ ನಂಬಿಕೆ ಇದೆ, ಹಾಗೇ ಆಗಲಿದೆ. ಸೈನಿಕರು ಬಂದ ಕೂಡಲೇ ನಾನು ನಿಮಗೆ ಸೂಚನೆ ಕೊಡುತ್ತೇನೆ. ಸುಶೀಮಾ, ನನ್ನದೊಂದೇ ಕನಸು, ನೀನು ಆ ಸಿಂಹಾಸನದ ಮೇಲೆ ಕೂರುವುದನ್ನು ನೋಡಬೇಕು. ಆದ್ದರಿಂದ ಹೇಳುತ್ತಿದ್ದೇನೆ, ಅಶೋಕ ಮತ್ತು ಧರ್ಮರನ್ನು ಹೊರಹಾಕುವ ಪ್ರಕ್ರಿಯೆಯಲ್ಲಿ ನಾವು ಮತ್ತಷ್ಟು ಎಚ್ಚರವಾಗಿರಬೇಕು. ಒಂದು ಚಿಕ್ಕ ತಪ್ಪು ನಮಗೆ ಅಡ್ಡಿಯಾಗಬಹುದು. ನಿಮ್ಮ ಕನಸು ಖಂಡಿತ ಪೂರೈಸುವುದಮ್ಮ, ನೀವು ಚಿಂತಿಸಬೇಡಿ. ನಾ ಹೇಳಿದನಲ್ಲ, ನೀವು ನನ್ನ ಮೇಲೆ ನಂಬಿಕೆ ಇಡಿ. ನೀವು ಭಾವಿ ಸಾಮ್ರಾಟನಿಗೆ ಜನ್ಮ ನೀಡಿದ್ದೀರಿ. ಈ ವಿಧಿಯನ್ನು ಯಾರೂ ಬದಲಿಸಲು ಆಗುವುದಿಲ್ಲ. ಪ್ರಣಾಮಗಳು. ಪೂಜೆಗಾಗಿ ಪುರೋಹಿತರು ಬಂದಿದ್ದಾರೆ, ಸಿದ್ಧತೆ ಆರಂಭವಾಗಿದೆ. ಅಂದ ಹಾಗೆ ಅಮ್ಮ, ಅಶೋಕನನ್ನು ಅರಮನೆಯಲ್ಲಿ ಬಂಧಿಸಿಡುವ ತೀರ್ಮಾನ ಒಳ್ಳೆಯದಲ್ಲವೇ? ಇನ್ನು ನನ್ನ ಸೈನಿಕರು ಅವನ ಹಿಂದಿರುತ್ತಾರೆ. ಇನ್ನು ನನ್ನ ಅನುಮತಿ ಇಲ್ಲದೆ ಅವನು ಒಂದು ಕ್ಷಣವೂ ತನ್ನ ಕೋಣೆಯಿಂದ ಹೊರಗೆ ಬರಲಾರ. ದಾರಿ ಕಠಿಣವಾಗಿದೆ, ಅಪಾಯದಿಂದ ಕೂಡಿದೆ, ಆದರೆ ನಿನ್ನನ್ನು ಸಮಯಕ್ಕೆ ನಿನ್ನ ಗುರಿ ಮುಟ್ಟಿಸುತ್ತದೆ. ನಾನು ಊಹಿಸಿರಲೂ ಇಲ್ಲ ಇಲ್ಲಿ ಇಷ್ಟು ದೊಡ್ಡ ಕಂದರವಿದೆ. ಸಮಯ ಓಡುತ್ತಿದೆ. ಹೋಮ ಶುರುವಾಗುವ ಮೊದಲು ಮತ್ತು ನನ್ನನ್ನು ಹುಡುಕುವ ಮೊದಲು ನಾನು ನನ್ನ ಕೋಣೆ ತಲುಪಬೇಕು. ಸಂದೇಶ ಕಳಿಸಿದ್ದಾಳ? ಅವಳಿಂದ ಯಾವ ಸುದ್ದಿಯೂ ಇಲ್ಲ. ಅವಳು ಅಲ್ಲಿಗೆ ತಲುಪುತ್ತಾಳೆ ತಾನೆ. ನನ್ನ ಮಾತಿನ ಅರ್ಥ, ಅವಳು ದಾಸ್ತಾನನನ್ನು ಭೇಟಿ ಮಾಡುತ್ತಾಳೆ. ಅವಳಿಗೆ ಗೊತ್ತಿದೆ, ಇನ್ನು ದಾಸ್ತಾನ ಒಬ್ಬನೇ ನಮಗೆ ಭರವಸೆ. ದಾಸ್ತಾನ ನಮಗೆ ನಮ್ಮ ಸಿಯಾಮಕನನ್ನು ಮಗದ ಸಿಂಹಾಸನದ ಮೇಲೆ ಕೂರಿಸಲು ಸಹಾಯ ಮಾಡಬಲ್ಲ. ಆದರೆ ಮೀರ್, ತುಂಬಾ ದಿನಗಳಾದವು. ಅಷ್ಟೇನು ತಡವಾಗಿಲ್ಲ. ನೂರ್ ಒಬ್ಬ ಖುರಾಸನಿ, ರಕ್ತದ ಕೊನೆ ಹನಿಯವರೆಗೂ ಹೋರಾಡುತ್ತಾಳೆ. ಅಲ್ಲದೆ ಅವಳಿಗೆ ಗೊತ್ತಿದೆ, ಈ ಹೋರಾಟ ಅವಳ ಮಗನಿಗಾಗಿ. ಅವಳು ಈ ಹೋರಾಟ ಕೇವಲ ಮಾಡುವುದಲ್ಲ, ಗೆಲ್ಲುವುದು ಕೂಡ. ಜಸ್ಟಿನ್ ಮರಣದ ನಂತರ ನನಗೆ ತೀವ್ರವಾಗಿ ಸಿಯಾಮಾಕ್ ಸಿಂಹಾಸನದ ಮೇಲೆ ಕೂರುವುದು ವಿಧಿ ಬರಹ ಅನಿಸುತ್ತಿದೆ. ಅವನ ತಂದೆಯ ಬಲಿದಾನ ವ್ಯರ್ಥವಾಗಬಾರದು. ನಾನು ಸಹ ಗ್ರೀಕಳು. ನಾವು ಅಷ್ಟು ರಕ್ತ ಹರಿಸಿ ಗ್ರೀಕ್ನಿಂದ ಇಲ್ಲಿವರೆಗೆ ಬಂದು ಸೇರಿದ್ದು ಒಂದು ಕನಸಿಗಾಗಿ. ಅದರಂತೆ ಈ ಅಖಂಡ ಭಾರತ ನಮಗೆ ಸೇರಬೇಕು, ಮತ್ತು ಈ ಕನಸಿಗಾಗಿ
ನಾವು ನಮ್ಮ ರಕ್ತವನ್ನು ಹರಿಸಬಲ್ಲೆವು ಮತ್ತು ಮತ್ತೊಬ್ಬರಿಗೆ ಬಿಂದುಸಾರ ಏಕೆ ಇನ್ನೂ ಬದುಕಿದ್ದಾನೆ ಚಾಣಕ್ಯ ಉಲ್ಕಾಳ ದಾರಿಗೆ ಅಡ್ಡಿಯಾಗಿದ್ದಾನೆ ಆದರೆ ನಾನು ಅವಳಿಗೆ ಹೇಳಿದ್ದೇನೆ ತನಗೆ ಅಡ್ಡಿ ಬರುವ ಎಲ್ಲರನ್ನು ನಾಶ ಮಾಡುವಂತೆ ಬಿಂದುಸಾರ ಜೀವಂತ ಮರಳುವುದಿಲ್ಲ ನನಗೆ ಉತ್ತರ ಬೇಕು ಉತ್ತರ ಬೇಕು ನನಗೆ ರಾಜವೈದ್ಯರು ಎಲ್ಲಿ ಹೋದರು ಹೇಗೆ ಕಾಣೆಯಾದರು ಹೇಳಿ ನನಗೆ ರಾಜವೈದ್ಯರನ್ನು ಕೊನೆಯ ಸಲ ಎಲ್ಲಿ ನೋಡಿದ್ದೀರಿ ಯಾರ ಜೊತೆ ನೋಡಿದ್ದೀರಿ ಅವರು ಉಲ್ಕಾಳ ಜೊತೆ ಇದ್ದರು ಅವಳ ಆರೈಕೆ ಮಾಡುತ್ತಿದ್ದರು ಅದಾದ ಮೇಲೆ ನಮ್ಮಲ್ಲಿ ಯಾರ ಕಣ್ಣಿಗೂ ಬಿದ್ದಿಲ್ಲ ನಾಚಿಕೆಯಾಗುತ್ತಿದೆ ನಿಮ್ಮಂತ ಸೈನಿಕರು ಸಾಮ್ರಾಟರ ರಕ್ಷಣೆಗೆ ನಿಂತಿದ್ದೀರಿ ಯಾರಿಗೂ ಏನೂ ಗೊತ್ತಿಲ್ಲ ಒಬ್ಬ ವ್ಯಕ್ತಿ ನಿಮ್ಮ ನಡುವೆ ಕಾಣೆಯಾಗಿದ್ದಾನೆ ಮತ್ತು ನಿಮ್ಮಲ್ಲಿ ಯಾರಿಗೂ ಎಚ್ಚರವೇ ಇಲ್ಲ ನಿಮಗೆ ಈ ವಿಷಯದಲ್ಲಿ ಸಂದೇಹ ಬರಬೇಕಾಗಿತ್ತು ಚಿಂತೆಯಾಗಬೇಕಿತ್ತು ಇಂಥ ಘಟನೆ ಘಟಿಸುವ ಮೊದಲೇ ನೀವು ಕಾವಲು ಮತ್ತಷ್ಟು ಬಿಗಿ ಮಾಡಬೇಕಾಗಿತ್ತು ಇನ್ನು ಈ ಹೊತ್ತು ಸಾಮ್ರಾಟರಿಗೆ ರಾಜವೈದ್ಯರ ಅಗತ್ಯ ಬಿದ್ದರೆ ನಾನು ಏನು ಮಾಡಬೇಕು ಈಗ ಕೇಳಿ ಸಾಮ್ರಾಟರ ಕಾವಲು ಮತ್ತಷ್ಟು ಬಿಗಿ ಮಾಡಿ ಯಾವ ಸೈನಿಕ ಯಾವ ಹೊತ್ತು ಸಾಮ್ರಾಟರ ಕಾವಲು ಕಾಯುತ್ತಾನೆ ಅದನ್ನು ನಾನು ನಿರ್ಧಾರ ಮಾಡುತ್ತೇನೆ ನನಗೆ ರಾಜವೈದ್ಯರು ಬೇಕು ಎಲ್ಲಾದರೂ ಹುಡುಕಿ ಇಲ್ಲದಿದ್ದರೆ ನೀವೆಲ್ಲರೂ ಶಿಕ್ಷೆಗೆ ಪಾತ್ರರಾಗುತ್ತೀರಿ ನೀವೆಲ್ಲರೂ ಎಚ್ಚರದಿಂದ ಇರಬೇಕು ತಿಳಿಯಿತೆ ಈ ಪರಿಸ್ಥಿತಿ ನೋಡಿದರೆ ಇಂದು ರಾತ್ರಿ ನಾನು ಊಟಕ್ಕೆ ಕುಳಿತಾಗ ಸಾಮ್ರಾಟರ ಬಳಿ ಪಾಟಲಿಪುತ್ರಕ್ಕೆ ಮರಳುವ ಪ್ರಸ್ತಾಪ ಮಾಡುವುದು ಒಳ್ಳೆಯದು ನನ್ನ ಪಾಲಿಗೆ ಈ ಚಾಣಕ್ಯನೇ ಎಲ್ಲಕ್ಕಿಂತ ದೊಡ್ಡ ಅಡ್ಡಿಯಾಗಿದ್ದಾನೆ ಬಿಂದುಸಾರನನ್ನು ತಲುಪಲು ಚಾಣಕ್ಯನನ್ನು ನನ್ನ ದಾರಿಯಿಂದ ಕಿತ್ತು ಹಾಕಲೇಬೇಕು ಅಮ್ಮನ ಆದೇಶದ ಪ್ರಕಾರ ಅದನ್ನು ಅವಂತಿಗೆ ಸುರಕ್ಷಿತವಾಗಿಡಲು ಕಳಿಸುತ್ತಿದ್ದೆ ಆದರೆ ಅವರು ಎಲ್ಲವನ್ನೂ ಕೊಳ್ಳೆ ಹೊಡೆದರು ಆದರೆ ಯುವರಾಜ ಕ್ಷಮೆ ಇರಲಿ ನಾನು ಈ ಬಗ್ಗೆ ನಿಮಗೆ ಮೊದಲೇ ತಿಳಿಸಲಿಲ್ಲ ಈಗ ಮುಂದೇನು ಮಾಡುವುದೋ ಯೋಚಿಸಬೇಕು ಏಕೆಂದರೆ ಇನ್ನಷ್ಟು ಚಿನ್ನದ ನಾಣ್ಯಗಳನ್ನು ಅವಂತಿಗೆ ಕಳಿಸಬೇಕಿದೆ ಈ ರಾಜದ್ರೋಹಿಗಳು ಹೀಗೆ ಕೊಳ್ಳೆ ಹೊಡೆಯುತ್ತಿದ್ದರೆ ನಮ್ಮ ಬಳಿ ಏನು ಉಳಿಯುವುದಿಲ್ಲ ಆದ್ದರಿಂದ ಮಹಾಮಂತ್ರಿ ನಾವು ಅವರನ್ನು ಆದಷ್ಟು ಬೇಗ ಹುಡುಕಬೇಕು ಆದರೆ ಹೇಗೆ ಯುವರಾಜ ಅವರು ಎಲ್ಲಿಂದ ಬರುತ್ತಾರೆ ಎಲ್ಲಿಗೆ ಹೋಗುತ್ತಾರೆ ನಮಗೆ ಏನು ಗೊತ್ತಿಲ್ಲ ಯುವರಾಜ ನಮಗೆ ಇನ್ನೂ ಅವರು ಯಾರೆಂದು ಗೊತ್ತಿಲ್ಲ ಅವರು ನಿರಾಶ್ರಿತರ ಶಿಬಿರದಲ್ಲಿರುತ್ತಾರೆ ಆದ್ದರಿಂದ ಅವರನ್ನು ಹುಡುಕುವ ಮೊದಲು ನಿರಾಶ್ರಿತರನ್ನು ಹುಡುಕಬೇಕು ನಿರಾಶ್ರಿತರ ಶಿಬಿರ ಎಲ್ಲಿದೆ ಅದೂ ನಮಗೆ ಗೊತ್ತಿಲ್ಲ
ಅಲ್ಲದೆ ಕಳೆದ ದಾಳಿಯ ನಂತರ ಅವರು ಮತ್ತಷ್ಟು ಎಚ್ಚರ ವಹಿಸುತ್ತಾರೆ. ರಾಜದ್ರೋಹಿಗಳನ್ನು ತಲುಪಲು ಇರುವ ಏಕೈಕ ದಾರಿ ನಿರಾಶ್ರಿತರ ಶಿಬಿರ, ಮತ್ತು ನಾವು ನಿರಾಶ್ರಿತರ ಶಿಬಿರವನ್ನು ತಲುಪುವ ದಾರಿ ಅಶೋಕ. ಅಶೋಕನನ್ನು ಕರೆಸಿ ಈಗಲೇ. ಅಪ್ಪಣೆ ಯುವರಾಜ. ಹೇಳು ಅಶೋಕ, ಆ ನಿರಾಶ್ರಿತರ ಶಿಬಿರ ಎಲ್ಲಿದೆ? ಅವರು ಕೇವಲ ಕೊಳ್ಳೆ ಹೊಡೆದದ್ದು, ಕಾನೂನು ಮುರಿದದ್ದಷ್ಟೇ ಅಲ್ಲ, ಒಬ್ಬ ಸೈನಿಕನ ಕೊಲೆಯನ್ನು ಮಾಡಿದ್ದಾರೆ. ನಾನು ಆ ಅಪರಾಧಿಗಳನ್ನು ಹುಡುಕಿ ಅವರಿಗೆ ಮರಣ ದಂಡನೆ ಕೊಡಬೇಕು. ಮುಂದೆ ಎಂದೂ ಇಂತಹ ತಪ್ಪನ್ನು ಅವರು ಮಾಡಬಾರದು. ನಮ್ಮ ಆಡಳಿತ ಆ ಭ್ರಷ್ಟರಿಗೆ ಶಿಕ್ಷೆ ಕೊಟ್ಟಿತೆ. ಆ ಜನರಿಗೆ ಅಷ್ಟು ಕ್ರೂರವಾಗಿ ಶಿಕ್ಷೆ ಕೊಟ್ಟು ಆ ಜನರಿಂದ ಅಕ್ರಮವಾಗಿ ಅವರ ಭೂಮಿ ಕಸಿಯಲಾಗಿದೆ. ಬದಲಿಗೆ ನಯಾ ಪೈಸೆಯನ್ನು ಕೊಟ್ಟಿಲ್ಲ ಅವರ ಪುನರ್ವಸತಿ ಮತ್ತು ನಷ್ಟ ಭರ್ತಿ ಮಾಡಲಿಕ್ಕೆ. ಕೊಲೆ ಆ ಅಧಿಕಾರಿಗಳು ಮಾಡಿದ್ದಾರೆ ಮತ್ತು ಪ್ರತಿದಿನ ಮಾಡುತ್ತಿದ್ದಾರೆ ತಮ್ಮ ಭ್ರಷ್ಟಾಚಾರದ ಮೂಲಕ. ಒಂದು ವೇಳೆ ಆ ರಾಜದ್ರೋಹಿಗಳು ನಾಣ್ಯಗಳನ್ನು ಕೊಳ್ಳೆ ಹೊಡೆದಿದ್ದು ಆ ನಿರಾಶ್ರಿತರ ಸಹಾಯಕ್ಕೆ ಇರಬಹುದು. ಸೋದರ, ನಿಮಗೆ ದರೋಡೆಯ ಬಗ್ಗೆ ಇಷ್ಟೊಂದು ಚಿಂತೆ ಇದ್ದರೆ ಎಲ್ಲಕ್ಕಿಂತ ಮೊದಲು ಆ ಭ್ರಷ್ಟಾಧಿಕಾರಿಗಳಿಗೆ ಶಿಕ್ಷೆ ಕೊಡಿ, ಆಮೇಲೆ ನೋಡಿ. ರಾಜದ್ರೋಹಿಗಳು ಮತ್ತೆಂದೂ ದರೋಡೆ ಮಾಡಲಾರರು. ಯಾವ ಭ್ರಷ್ಟ ಅಧಿಕಾರಿಗಳ ಬಗ್ಗೆ ಹೇಳುತ್ತಿರುವೆ ಅಶೋಕ? ಎಲ್ಲ ಸಾಕ್ಷಿಯೂ ಆ ಹಸ್ತ ಚಿಹ್ನೆಯಲ್ಲಿದೆ. ಅದು ಚೀರಿ ಚೀರಿ ಹೇಳುತ್ತಿವೆ, ಯಾರಿಗೂ ಯಾವ ಅನ್ಯಾಯವೂ ಆಗಿಲ್ಲ. ಅಷ್ಟಾದರೂ ನೀನು ಏನು ಹೇಳುತ್ತಿರುವೆ? ನಾನು ಯಾವ ಅಧಿಕಾರಿಗೆ ಶಿಕ್ಷೆ ಕೊಡಬೇಕು? ನೀವೇ ಹೇಳಿ, ನಾನು ಹೇಳಿದ್ದು ಸರಿಯಲ್ಲವೇ? ಇದೇ ಯುವರಾಜ, ರಾಜಕುಮಾರ, ರಾಜ್ಯ ಪ್ರಜೆಗಳ ಸಹಾಯಕ್ಕಾಗೇ ಇದೆ. ಅದಕ್ಕಾಗಿ ನಿರಾಶ್ರಿತರು ಸಾಕ್ಷಿ ಸಮೇತ ಮುಂದೆ ಬರಲಿ. ಈವರೆಗೂ ನೀವು ಏನೆಲ್ಲಾ ದೂರು ಹೇಳಿದ್ದೀರೋ ಅವು ಸುಳ್ಳೆಂದು ಸಾಬೀತಾಗಿದೆ. ಈಗ ಒಬ್ಬ ಸಂತ್ರಸ್ತ ತನ್ನ ಸಂಪತ್ತು ದರೋಡೆಯಾಗಿದೆ ಮತ್ತು ತನ್ನ ರಕ್ಷಕನ ಕೊಲೆಯಾಗಿದೆ ಎಂದು ನಮ್ಮಲ್ಲಿ ಸಹಾಯ ಕೇಳಿ ಬಂದಿದ್ದಾನೆ. ಆದರೆ ನೀವು ನಮಗೆ ಸಹಾಯ ಮಾಡದೆ ನಾವು ನ್ಯಾಯ ಕೊಡದಂತೆ ತಡೆಯುತ್ತಿದ್ದೀರಿ. ನೀನು ಒಬ್ಬ ರಾಜವಂಶಿಯಾಗಿ ವಿದ್ರೋಹಿಗಳಿಗೆ ಬೆಂಬಲ ಕೊಡುತ್ತಿರುವೆ. ರಾಜವಂಶಿಯಾಗುವ ಮೊದಲು ನಾನೊಬ್ಬ ಮನುಷ್ಯ ಸೋದರ, ಮತ್ತು ಯಾವ ರಾಜ ಮನುಷ್ಯತ್ವವನ್ನು ಗೌರವಿಸುತ್ತಾನೋ ಅವನು ಉತ್ತಮ ರಾಜನಾಗುತ್ತಾನೆ. ಸೋದರ, ಬಂಡುಕೋರರಿಗೆ ಶಿಕ್ಷೆ ಕೊಟ್ಟರೆ ಏನೂ ಆಗುವುದಿಲ್ಲ. ಅದಕ್ಕೆ ಮೊದಲು ನೀನು ಅವರ ನೋವು ತಿಳಿಯಬೇಕು, ಅದಕ್ಕೆ ಪರಿಹಾರ ಕೊಡಬೇಕು. ನೀನು ಅವರತ್ತ ಸಹಾಯದ ಕೈಚಾಚಿದರೆ ಅವರಿಗೂ ತಮ್ಮ ತಪ್ಪಿನ ಅರಿವಾಗುತ್ತದೆ. ಆದರೆ ಮೊದಲ ಹೆಜ್ಜೆ ನೀವೇ ಇಡಬೇಕು. ಸಭೆಗೆ ನಿನ್ನ ಉಪದೇಶದಲ್ಲಿ ಆಸಕ್ತಿ ಇಲ್ಲ. ನಮಗೆ ಇಷ್ಟು ಹೇಳು, ಆ ನಿರಾಶ್ರಿತರ ಶಿಬಿರ ಎಲ್ಲಿದೆ? ಅವರಿಗೆ ಖಂಡಿತ ಗೊತ್ತಿರುತ್ತದೆ ರಾಜದ್ರೋಹಿಗಳು ಯಾರು ಮತ್ತು ಎಲ್ಲಿರುತ್ತಾರೆಂದು. ಒಂದು ವೇಳೆ ಅವರಿಗೆಲ್ಲರಿಗೂ ಪರಿಹಾರ ಧನ ಸಿಕ್ಕಿಬಿಟ್ಟಿದ್ದರೆ ಬಂಡಾಯ ಏಳಲು ಕಾರಣವೇ ಇರುತ್ತಿರಲಿಲ್ಲ ಸೋದರ. ಆದರೆ ಅದನ್ನು ಭ್ರಷ್ಟಾಧಿಕಾರಿಗಳು ನುಂಗಿದ್ದಾರೆ. ರಾಜ್ಯ ನಿರಾಶ್ರಿತರನ್ನು ಕೊಳ್ಳೆ ಹೊಡೆಯಿತು. ಈಗ ನಿರಾಶ್ರಿತರು ರಾಜದ್ರೋಹಿಗಳಾಗಿ ರಾಜ್ಯದ ನಾಗರಿಕರಿಂದ ವಸೂಲಿ ಮಾಡುತ್ತಿದ್ದಾರೆ. ಸುಳ್ಳು ಹೇಳುತ್ತಿದ್ದಾರೆ ಅವರೆಲ್ಲ. ನೀನು ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಅವರು ನಿನ್ನ ದಿಕ್ಕು ತಪ್ಪಿಸಿ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ, ಮತ್ತೇನಲ್ಲ. ಈಗ ನೀನು ರಾಜಕುಮಾರ ಅಶೋಕ, ಸಾಮಾನ್ಯ ವ್ಯಕ್ತಿಯ ಹಾಗೆ ಯೋಚನೆ ಮಾಡುವುದನ್ನು ಬಿಡು. ಸಾಮಾನ್ಯ ವ್ಯಕ್ತಿಯೋ ರಾಜಕುಮಾರನೋ, ಇಬ್ಬರು ಮಾಡಬೇಕಿರುವುದು ಅದನ್ನೇ. ಯಾವುದು ಸರಿಯೋ ಅದನ್ನು. ಸೋದರ, ನೀನು ಮೊದಲು ಅಲ್ಲಿಗೆ ಹೋಗಿ ತನಿಖೆ ಮಾಡು, ಆಮೇಲೆ ನೀನು ನಿನ್ನ ತೀರ್ಪು ಕೊಡು. ನಿನಗೇನು ಅನಿಸುತ್ತದೆ? ಎಲ್ಲ ಹಸ್ತ ಚಿಹ್ನೆಗಳು ಸುಳ್ಳೆ? ನೀನೇ ಕಣ್ಣಾರೆ ಕಂಡಿರುವೆ ಅಶೋಕ. ಅಷ್ಟಾದರೂ ನೀನು ರಾಜ್ಯವನ್ನು ಹೇಗೆ ದೂರಬಲ್ಲೆ? ಇನ್ನು ಬಹಳವಾಯಿತು, ಈಗ ನನ್ನ ಮಾತು ಸರಿಯಾಗಿ ಕೇಳು. ಒಂದು ವೇಳೆ ಅವರನ್ನು ಹಿಡಿಯಲು ನೀನು ನಮಗೆ ಸಹಾಯ ಮಾಡದಿದ್ದರೆ ನಿನ್ನನ್ನು ಮತ್ತೆ ಬಂಧಿಸಲಾಗುವುದು. ನನಗೆ ಗೊತ್ತಿದೆ ಆ ನಿರಾಶ್ರಿತರಿಗೆ ಅನ್ಯಾಯವಾಗುತ್ತಿದೆ. ಆದರೆ ನಾನು ಅವರ ಮೇಲೆ ಇನ್ನಷ್ಟು ಅನ್ಯಾಯವಾಗಲು ಬಿಡುವುದಿಲ್ಲ. ಅಶೋಕ, ಸತ್ಯ ಹೇಳದೆ ನೀನು ನನ್ನನ್ನು ಕೆರಳಿಸುತ್ತಿದ್ದೀಯ. ಇನ್ನು ನಾನು ನಿನ್ನಿಂದ ಸತ್ಯ ಕಕ್ಕಿಸುತ್ತೇನೆ. ರಾಜ್ಯದ ಹಿತಕ್ಕಾಗಿ, ಮೌರ್ಯ ವಂಶದ ಹಿತಕ್ಕಾಗಿ ನೀನು ನನ್ನ ಸೋದರ ಎನ್ನುವುದನ್ನು ಮರೆಯಬೇಕಾಗುತ್ತದೆ. ನೀನು ನಿನ್ನ ಧರ್ಮ ನಡೆಸಲು ಏನು ಮಾಡಬಯಸುತ್ತೀಯೋ
ಮಾಡಿಕೋ. ಏನೇ ಇರಲಿ, ನಿನಗೆ ನಿಜಕ್ಕೂ ನಿರಾಶ್ರಿತರ ಶಿಬಿರದ ವಿಳಾಸ ಗೊತ್ತಿದೆ ಮತ್ತು ನೀನು ಆ ರಾಜದ್ರೋಹಿಗಳನ್ನು ಉಳಿಸುವ ಪ್ರಯತ್ನ ಮಾಡುತ್ತಿದ್ದೀಯ. ಆ ನಿನ್ನ ಮೌನವೇ ಹೇಳುತ್ತಿದೆ ನೀನು ನಮ್ಮಿಂದ ಸತ್ಯವನ್ನು ಅಡಗಿಸುತ್ತಿರುವೆ ಎಂದು. ನನಗೆ ಹೇಳು, ಅವರು ಎಲ್ಲಿದ್ದಾರೆ? ನೀನು ಸರಿಯಾಗಿ ಹೇಳಿದೆ ಸಹೋದರ, ನನಗೆ ಅವರ ವಿಳಾಸ ಗೊತ್ತಿದೆ, ಆದರೆ ನಾನು ಹೇಳುವುದಿಲ್ಲ. ನಾನು ಇದನ್ನು ರಾಜದ್ರೋಹ ಎನ್ನುತ್ತೇನೆ. ರಾಜದ್ರೋಹ ಭ್ರಷ್ಟಾಧಿಕಾರಿಗಳದ್ದು, ಅವರಿಗೆ ಶಿಕ್ಷೆ ಕೊಡು. ನಿರಾಶ್ರಿತರ ಭೂಮಿ ಮರಳಿ ಕೊಡುವಂತೆ ಆದೇಶ ಹೊರಡಿಸು. ನೀನು ಇದನ್ನು ಮಾಡಿದರೆ ನಾನೇ ಅವರ ವಿಳಾಸ ಕೊಡುತ್ತೇನೆ. ನೀನು ಇದನ್ನು ಮಾಡಲಾಗದೆ ನನ್ನಿಂದ ಸತ್ಯ ಹೊರಡಿಸಲು ಏನೇ ಪ್ರಯತ್ನ ಬೇಕಿದ್ದರೂ ಮಾಡಿ ನೋಡು. ಸೈನಿಕರೇ, ಅಶೋಕನನ್ನು ಬಂಧಿಸಿ. ನಿನಗೇನಿಸುತ್ತದೆ, ನನ್ನನ್ನು ಬಂಧಿಸಿದರೆ ನಾನು ಎಲ್ಲವನ್ನು ಹೇಳಿಬಿಡುತ್ತೀನಾ? ಇಲ್ಲ, ನಿನ್ನನ್ನು ಕೇವಲ ಬಂಧಿಸಿಡಲು ನಾನು ಮೂರ್ಖನಲ್ಲ. ನಿನಗಾಗಿ ನಾನು ಬೇರೇನೋ ಯೋಚಿಸಿದ್ದೇನೆ. ಎಳೆದೊಯ್ಯಿರಿ. ಆಚಾರ್ಯರೇ, ನಿಮ್ಮ ಕೈಗೆ ಏನಾಯಿತು? ಕೈ ತೊಳೆಯುವ ಸಮಯದಲ್ಲಿ ಉಲ್ಕಾ ತುಂಬಾ ಜಾಣತನದಿಂದ ತನ್ನ ಉಗುರಿನಿಂದ ಕೀರಿಬಿಟ್ಟಳು. ಉಲ್ಕಾ ವಿಷಕನ್ಯೆ ಸಾಮ್ರಾಟರೇ, ಅವಳು ವಿಷಕನ್ಯೆ ಅನ್ನುವ ಬಗ್ಗೆ ನನಗೆ ಯಾವ ಸಂಶಯವೂ ಇಲ್ಲ. ಅಲ್ಲದೆ ಈ ವಿಷ ಏನಿದೆ, ಈ ವಿಷವೇ ನನ್ನ ಮಾತಿಗೆ ಸಾಕ್ಷಿಯಾಗಿದೆ. ಅವಳು ಅತ್ಯಂತ ಅಪರೂಪದ ವಿಷ ಪ್ರಯೋಗ ಮಾಡಿದ್ದಾಳೆ. ಬಹುತೇಕ ವಿಷವೇನಿದೆ ಅವು ನನ್ನ ಮೇಲೆ ಪರಿಣಾಮ ಬೀರಲಾರವು, ಆದರೆ ಈ ವಿಷ ಇವಳು ನನ್ನ ಮೇಲೆ ಪ್ರಯೋಗಿಸಿದ ವಿಷ ಇದು ಅತ್ಯಂತ ಅಪರೂಪದ್ದು. ಇದರಿಂದ ನಾನು ಸಾಯಲೂಬಹುದು ಸಾಮ್ರಾಟರೇ. ಅಂದರೆ ಅವಳು ಇಲ್ಲಿಗೆ ಏನೋ ಮಹತ್ವದ ಕಾರಣಕ್ಕೆ ಬಂದಿದ್ದಾಳೆ. ಅವಳು ನನ್ನ ಮೇಲೆ ವಿಷ ಪ್ರಯೋಗ ಮಾಡಿ ನನ್ನನ್ನು ಕೊಲ್ಲಲು ಬಯಸಿದ್ದಾಳೆ. ನಾನು ರಾಜವೈದ್ಯರನ್ನು ಕರೆಯುತ್ತೇನೆ. ಸಾಮ್ರಾಟರೇ, ನೀವು ಯಾವ ರಾಜವೈದ್ಯರನ್ನು ಹುಡುಕಿ ಹೊರಟಿದ್ದೀರೋ ಅವರು ನಿಗೂಢ ರೀತಿಯಲ್ಲಿ ಕಾಣೆಯಾಗಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಸೂರ್ಯ ಮುಳುಗಲಿದ್ದಾನೆ, ನನ್ನಿಂದ ತಡವಾಗಬಾರದು. ಇಷ್ಟು ದೊಡ್ಡ ಅವಕಾಶ ನನ್ನ ಕೈಯಿಂದ ತಪ್ಪಿ ಹೋಗಬಾರದು.
ಇನ್ನೆಲ್ಲಿ ಎಂದು ಹುಡುಕಲಿ ಇವನನ್ನು? ಆಗ ಕಾಡಿನಲ್ಲಿ ಹುಡುಕುತ್ತಿದ್ದೆ, ಈಗ ಅರಮನೆಯಲ್ಲಿ. ಅವನು ಸುರಕ್ಷಿತವಿದ್ದರೆ ಸಾಕು. ನೆಲ್ಲಿ, ನೀವು ಅಶೋಕನನ್ನು ನೋಡಿದಿರಾ? ಇಲ್ಲ ರಾಣಿ ಧರ್ಮ, ನಾನು ನೋಡಿಲ್ಲ. ಸಾಮ್ರಾಟ ಬರುವವರೆಗೆ ಅಶೋಕ ಸುರಕ್ಷಿತವಾಗಿರಬೇಕು, ಇದೊಂದೇ ಚಿಂತೆ ನನಗೆ. ಇದು ಯಾರು ಮಾಡಿದ್ದು ಮತ್ತು ಏಕೆ? ನಾನು ಮತ್ತೊಮ್ಮೆ ಸ್ನಾನ ಮಾಡಿ ಶುಚಿಯಾಗಬೇಕು. ಇನ್ನೂ ನೋಡುತ್ತಿರು ಏನಾಗುತ್ತದೆ ಎಂದು. ಒಂದು ಸಲ ಈ ಕೆಲಸ ಮುಗಿದು ಬಿಡಲಿ, ನಿಮಗೆಲ್ಲ ಅದ್ಧೂರಿ ಔತಣ ಹಾಕಿಸಿ ಖುಷಿಪಡಿಸುತ್ತೇನೆ. ಈಗ ಇಷ್ಟು ಖಾತ್ರಿ ಮಾಡಿಕೊಳ್ಳಿ, ನಮ್ಮ ಇಂದಿನ ಸಂಜೆಯ ದಾಳಿಯಲ್ಲಿ ಒಬ್ಬನೇ ಒಬ್ಬ ಸಾಕ್ಷಿಯು ಬದುಕುಳಿಯಬಾರದು. ಹೊರಡಿ.
ನೀವೆಲ್ಲ ಯೋಚಿಸುತ್ತಿರಬಹುದು ಈ ಉತ್ಸವ ಯಾಕೆಂದು. ಈ ಉತ್ಸವ ಯಾಕೆಂದರೆ ಇವತ್ತಿನ ಈ ಉತ್ಸವದಲ್ಲಿ ನಿಮಗೆ ಒಬ್ಬ ವ್ಯಕ್ತಿಯನ್ನು ಪರಿಚಯಿಸುತ್ತೇನೆ. ಅವರಿಗೆ ಸದ್ಯದಲ್ಲೇ ಅರಮನೆಯಲ್ಲಿ ಒಂದು ಪದವಿ ದೊರೆಯಲಿದೆ ಮತ್ತು ಸದ್ಯದಲ್ಲೇ ನಾವೆಲ್ಲ ರಾಣಿ ಅನ್ನಲಿದ್ದೇವೆ. ಅದು ಬೇರೆ ಯಾರೂ ಅಲ್ಲ, ನನ್ನ ಭಾವಿ ಸೊಸೆ ಅಹಲ್ಯ. ಅಭಿನಂದನೆ ಅಹಲ್ಯ, ಅಭಿನಂದನೆ. ನಿನಗೆ ನನ್ನ ಶುಭಕಾಮನೆಗಳು. ರಾಣಿ ಧರ್ಮ ಎಲ್ಲಿದ್ದಾರೆ? ನಾನು ಅಶೋಕನನ್ನು ಎಚ್ಚರಿಸಬೇಕಿತ್ತು. ನಾನು ಆಚಾರ್ಯ ರಾಧಗುಪ್ತರ ಬಳಿ ಮಾತನಾಡಬೇಕು. ದಾಸಿ, ದಾಸಿ, ಸುಕನ್ಯಾ, ಯಾರಿದ್ದೀರಿ? ನನಗೆ ಸಹಾಯ ಮಾಡಿ. ಯಾರಿದ್ದೀರಿ ಇಲ್ಲಿ ದಾಸಿ? ನಿನ್ನನ್ನು ಯಾರು ಕಾಪಾಡುತ್ತಾರೋ ನಾನು ನೋಡುತ್ತೇನೆ ಧರ್ಮ. ನಾನು ಯಾರೆಂದು ಗೊತ್ತಿಲ್ಲವೇ? ಮಗಧದ ಭಾವಿ ಸಾಮ್ರಾಟ. ನನಗೆ ಯಾರ ಭಯವೂ ಇಲ್ಲ. ನಿನಗೇನು ಅನಿಸುತ್ತದೆ? ನಿನ್ನ ಕೈಯಲ್ಲಿ ಕತ್ತಿ ಇದ್ದರೆ ಗೆದ್ದು ಬಿಡುವೆಯಾ? ಇಲ್ಲ, ಇಂದು ನಿನ್ನ ಸೋಲು ನಿಶ್ಚಿತ. ನಿನ್ನ ಅಹಂಕಾರ ಎಲ್ಲರ ಸಾವಿಗೆ ಕಾರಣವಾಗುವುದು.
ನೀವು ಹತ್ತಿರ ಬಂದರೆ ನಿಮ್ಮ ಯುವರಾಜ ಸಾವಿಗೆ ಹತ್ತಿರವಾಗುವರು. ತಡೆಯಿರಿ, ತಡೆಯಿರಿ, ಹಿಂದೆ ಹೋಗಿ, ಹಿಂದೆ ಹೋಗಿ. ನಿಮ್ಮ ಕತ್ತಿ ಕೆಳಗಿಳಿಸಿ ಹೋಗಿ ಇಲ್ಲಿಂದ. ನಾನು ವ್ಯಕ್ತಿಯನ್ನಲ್ಲ, ಅವನ ಅಹಂಕಾರವನ್ನು ಕೊಲ್ಲುತ್ತೇನೆ. ಯುದ್ಧ ಸಮಾನರ ಮಧ್ಯೆ ನಡೆಯಬೇಕು. ಶೌರ್ಯ ಮತ್ತು ಮೂರ್ಖತನದ ನಡುವೆ ಚಿಕ್ಕ ವ್ಯತ್ಯಾಸವಿದೆ. ಅದು ಅರ್ಥವಾದರೆ ವೀರ, ಇಲ್ಲವಾದರೆ ಮೂರ್ಖ. ನಾನು ವ್ಯಕ್ತಿಯನ್ನೇ ಕೊಂದು ಬಿಡುತ್ತೇನೆ. ಏಕೆ ಗೊತ್ತಾ? ಏಕೆಂದರೆ ವ್ಯಕ್ತಿ ಸತ್ತಾಗ ಅವನ ಜೊತೆ ಅವನದೆಲ್ಲ ಸತ್ತು ಹೋಗುತ್ತವೆ. ಈ ಅಹಂಕಾರ, ಈ ಅಹಂಕಾರ ಎಲ್ಲವೂ. ಹಾಗೆ ಈಗ ನೀನು ಸಾಯುತ್ತೀಯ. ಈಗಲೂ ಅಷ್ಟೇ, ತುಂಬಾನೇ ಹಠ ಮಾಡಿ. ಹಠ ಕುರಾಸಾನರ ರಕ್ತದಲ್ಲೇ ಇರುತ್ತದೆ. ನನಗೆ ಗೊತ್ತಿದೆ. ಅರಮನೆಯ ಕೋಟೆಯಲ್ಲಿ ನಿನ್ನ ಆಟ ನಡೆಯದೆ ದುರ್ಬಲವಾಗಿರುತ್ತೀಯ ಅಂದುಕೊಂಡಿದ್ದೆ. ಇನ್ನೂರ್ ಕುರಾಸನರ ಕಿರೀಟ ದಾಸ್ತಾನ ನಿನ್ನ ಹೃದಯವಲ್ಲ, ಮಾತು ಮಾತಿಗೂ ದುರ್ಬಲವಾಗುವುದಕ್ಕೆ. ಹೃದಯ ನಿಜ ದುರ್ಬಲವಾಗಿತ್ತು, ಆದರೆ ನೀನು ಮರಳುವ ಭರವಸೆ ಅಳಿದಿರಲಿಲ್ಲ. ಅದಕ್ಕಾಗಿಯೇ ಬಹಳ ಕಷ್ಟದಿಂದ ಕಳೆದಿದ್ದೇನೆ ಈ 14 ವರ್ಷ. ಹಾಗಾದರೆ ಈಗೇನು ಮಾಡುವೆ? ಏನು ಮಾಡುವೆ? ನಿನ್ನ ಮುಂದೆ ನಿಂತಿದ್ದೇನೆ, ನನ್ನನ್ನು ಕೊಲ್ಲುವೆಯಾ?
ಇಷ್ಟು ಬೇಗ ಕೊಲ್ಲುವುದಿಲ್ಲ. ನಾನು ನಿನ್ನನ್ನು ಎಲ್ಲೋ ನೋಡಿದ್ದೇನೆ, ಅದಕ್ಕೆ ಮತ್ತೆ ಮತ್ತೆ ಮುಖ ಮುಚ್ಚಿಕೊಳ್ಳುತ್ತಿದ್ದೀಯ. ನಿನಗೆ ನಿನ್ನ ಜೀವಕ್ಕಿಂತ ನಿನ್ನ ಗುರುತೆ ಹೆಚ್ಚಾಗಿದೆ. ನಾನು ನಿನ್ನ ಜಾಗದಲ್ಲಿದ್ದರೆ ಸೋಲಿನ ಚಿಂತೆ ಮಾಡುತ್ತಿದ್ದೆ. ಸೋತು ಪಾಟಲಿ ಪುತ್ರಕ್ಕೆ ಹೇಗೆ ಮರಳಲಿ ಎಂದು ಯೋಚನೆ ಮಾಡುತ್ತಿದ್ದೆ. ಅಷ್ಟು ಅವಸರವೇನಿದೆ ಯುವರಾಜ? ನಾನು ನನ್ನ ಮುಖ ಖಂಡಿತ ತೋರಿಸುತ್ತೇನೆ, ಆದರೆ ಯಾವಾಗ ಮತ್ತು ಹೇಗೆ ಅದರ ತೀರ್ಮಾನ ನಾನೇ ಮಾಡುತ್ತೇನೆ, ನೀನಲ್ಲ. ನಿಲ್ಲು, ಮುಂದೆ ಕಂದರವಿದೆ. ಸ್ವಲ್ಪ ಹೊತ್ತು ಕೋಣೆಯಿಂದ ಹೊರಬಂದ ಮಾತ್ರಕ್ಕೆ ನೀನು ಓಡಿಬಿಟ್ಟೆ. ನಿನಗೇನಾದರೂ ಆಗಿಬಿಟ್ಟಿದ್ದರೆ
ನನಗೆ ಅರ್ಥವೇ ಆಗುತ್ತಿಲ್ಲ. ದೇವರ ಕೃಪೆಯಿಂದ ನಾನು ನಿನ್ನ ಅಮ್ಮನನ್ನು ಹುಡುಕಲು ಬಂದೆ. ನಾನು ಸರಿಯಾದ ಸಮಯಕ್ಕೆ ಬರದೆ ಹೋಗಿದ್ದರೆ, ನಿನ್ನ ಅಮ್ಮ ಇಲ್ಲಿಂದ ಕೆಳಗೆ ಇವಳಿಗೆ ಏನಾದರೂ ಆಗಿದ್ದರೆ ನನ್ನನ್ನು ನಾನು ಎಂದೂ ಕ್ಷಮಿಸಿಕೊಳ್ಳುತ್ತಿರಲಿಲ್ಲ. ನಿಮಗೆ ಋಣಿಯಾಗಿದ್ದೇನೆ. ನೀವು ಅಮ್ಮನನ್ನು ಕಾಪಾಡಿದಿರಿ. ಅಮ್ಮ, ಏನಾಗಿದೆ ನಿನಗೆ? ನೀನು ಇದೇನು ಮಾಡುತ್ತಿದ್ದೆ? ಅಮ್ಮ, ಅಮ್ಮ ಯಾಕೆ ಮಾತಾಡುತ್ತಿಲ್ಲ? ಅಮ್ಮ ಮಾತಾಡು. ಅಮ್ಮ, ನಿನಗೆ ಏನಾಯಿತು? ಅಶೋಕ, ನಾವು ಈಗಲೇ ಇವಳನ್ನು ಭವನಕ್ಕೆ ಕರೆದೊಯ್ಯಬೇಕು. ಇವಳಿಗೆ ವಿಶ್ರಾಂತಿ ಮತ್ತು ಚಿಕಿತ್ಸೆಯ ಅಗತ್ಯವಿದೆ. ಸಮಸ್ಯೆ ಬೆಳೆಯುತ್ತಿದೆ ಅಶೋಕ, ನನಗೆ ಇವಳ ಚಿಂತೆಯಾಗುತ್ತಿದೆ. ಉಳಿಯೋದಿಲ್ಲ ಬಿಂದು ಸಾರ, ಹೋರಾಡಿ ಏನು ಪ್ರಯೋಜನ? ನಿನ್ನ ಅಂತಿಮ ಕ್ಷಣ ಶಾಂತಿಯಿಂದ ಕಳಿ ಮತ್ತು ನಿನ್ನ ಕುಟುಂಬದ ಬಗ್ಗೆ ಯೋಚಿಸು. ಇನ್ನೂ ಏನೇನು ಮಾಡಬೇಕಿತ್ತು ಈ ಜೀವನದಲ್ಲಿ? ನನಗೆ ದುಃಖವಾಗುತ್ತಿದೆ. ಇನ್ನೂ ಏನೂ ಮಾಡಲಾಗದು. ನಿನಗೆ ಬೇಸರವಾಗುತ್ತಿಲ್ಲವೇ? ಗೊತ್ತು ಮಾಡಿಕೋ, ಇದು ನಿನ್ನ ಜೀವನದ ಅಂತಿಮ ಕ್ಷಣ. ಇಲ್ಲ ನಿನಗೆ, ಅಂತಿಮ ಕ್ಷಣದಲ್ಲಿ ನಿನಗೆ ಯೋಚಿಸಲು ಸಮಯ ಸಿಗಲಿಲ್ಲ. ಅಪ್ಪಾಜಿ ಮಹಾರಾಜರು ಎಂದಾದರೂ ಬರಬಹುದು. ಅವರು ಬರುವ ವೇಳೆಗೆ ನಾವು ಎಲ್ಲವನ್ನೂ ಸರಿ ಮಾಡಬೇಕು. ಆ ನಿರಾಶ್ರಿತರಿಗಾಗಿ ರಾಜಕೋಶದಿಂದ ತೆಗೆದಿದ್ದ ಹಣವನ್ನು ನಿಮ್ಮ ಇಚ್ಛೆ ಮತ್ತು ಆದೇಶದ ಪ್ರಕಾರ ಯುದ್ಧಕೋಶಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಭಾವಿ ಸಮ್ರಾಟರೇ, ಯುದ್ಧಕೋಶದಲ್ಲಿ ಹಣ ಎಷ್ಟಿದೆ? ನಿಮ್ಮ ಆದೇಶ ಮತ್ತು ಇಚ್ಛೆಯ ಪ್ರಕಾರ ಸಾಕಷ್ಟು ಹಣ ಒಟ್ಟು ಮಾಡಿದ್ದೆವು. ಆದ್ದರಿಂದ ಮಗಧದ ಅರ್ಧ ಸೈನ್ಯ ಖರೀದಿ ಮಾಡಬಹುದು. ಅಂದಹಾಗೆ ಈ ಯುದ್ಧಕೋಶ ಎಲ್ಲಿ? ಭಾವಿ ಸಮ್ರಾಟ, ನಿಮ್ಮ ಆದೇಶ ಮತ್ತು ಇಚ್ಛೆಯ ಪ್ರಕಾರ ಯುದ್ಧಕೋಶವನ್ನು ಒಂದು ರಹಸ್ಯ ಜಾಗದಲ್ಲಿ ಇಡಲಾಗಿದೆ. ಅಲ್ಲಿಗೆ ಯಾರೂ ಹೋಗಲಾರರು. ತುಂಬಾ ರಹಸ್ಯವಾದ ಜಾಗ. ಅದನ್ನು ತಿಳಿಯುವ ಕಷ್ಟ. ನೀವು ಯಾಕೆ ಹೊರುತ್ತೀರಿ? ಅದಕ್ಕೆ ನಾವಿದ್ದೀವಲ್ಲ, ನಿಮ್ಮ ಸೇವಕ, ನಿಮ್ಮ ದಾಸ. ನಾನು ಏನು ತಿಳಿಯಬೇಕು, ಏನು ಬೇಡ, ಅದು ನನ್ನ ನಿರ್ಧಾರ, ಕೇವಲ ನನ್ನದು.
ಏನು ಮಾಡುತ್ತಿದ್ದೀರಿ ಯುವರಾಜ? ನಮ್ಮ ನಂಬಿಕೆಯ ಅಧಿಕಾರಿಗಳಲ್ಲಿ ಇವರು ಒಬ್ಬರು. ಸುಶೀಮನಿಗೆ ಇಲ್ಲವೆಂದರೆ ಸಾವನ್ನು ಕರೆದಂತೆ. ಕೈ ತೋರಿಸಿ ತೋರಿಸಿ. ಈಗ ನಿಮ್ಮ ರಕ್ತದಿಂದ ಯುದ್ಧಕೋಶವನ್ನು ತಲುಪುವ ನಕ್ಷೆ ಬಿಡಿಸಿ. ನಿಮ್ಮ ಆದೇಶ ಮತ್ತು ನಿಮ್ಮ ಇಚ್ಛೆಯಂತೆ. ಒಂದು ರೇಖೆ ಆಚೆ ಈಚೆ ಆದರೂ ನಿನ್ನ ಜೀವನ ರೇಖೆ ಅಳಿಸುತ್ತೇನೆ. ಹಾಗೆ ಆಗಲಿ. ನನಗೆ ಚಮಚಾಗಿರಿ ಇಷ್ಟವಾಗುತ್ತದೆ ಪುರುಷೋತ್ತಮ, ಆದರೆ ಇಷ್ಟು ತೋರಿಸಬೇಡ. ಮತ್ತೊಮ್ಮೆ ನನ್ನ ಆದೇಶ, ನನ್ನ ಇಚ್ಛೆಯ ಮುಂದೆ ನೀನು ವಾದ ಮಾಡಿದರೆ ನಾಲಗೆ ಕತ್ತರಿಸುತ್ತೇನೆ. ಅರ್ಥವಾಯಿತೆ? ಆಯಿತೆ, ಹೋಗು. ಇದು ಒಳ್ಳೆಯದಲ್ಲ ಮಹಾಮಂತ್ರಿ. ನಿಮಗೇನು ಅನ್ನಿಸುತ್ತದೆ, ನಾವು ಸರಿಯಾದ ವ್ಯಕ್ತಿಯನ್ನು ಬೆಂಬಲಿಸುತ್ತಿದ್ದೀವಾ? ಭವಿಷ್ಯದಲ್ಲಿ ದೊಡ್ಡ ಜವಾಬ್ದಾರಿಯ ಹೊರೆ ಹೊರುವುದಕ್ಕಾಗಿ ಈಗ ಚಿಕ್ಕ ನೋವು ಅನುಭವಿಸಬೇಕೆಂದರೆ ಅನುಭವಿಸಬೇಕು ಪುರುಷೋತ್ತಮ. ನಿಮಗೇನು ಅನ್ನಿಸುತ್ತದೆ, ಸುಶೀಮನ ಜಾಗದಲ್ಲಿ ಅಶೋಕ ಇದ್ದಿದ್ದರೆ ಅವನು ಹೀಗೆ ಮಾಡುತ್ತಿದ್ದಾನೆ? ಅಶೋಕ, ಅಶೋಕ ಇಂದಿಗೂ ಮುಂದೆಯೂ ಮಾಡುವುದು ಅದನ್ನೇ. ಆಚಾರ್ಯ ಚಾಣಕ್ಯ ಹೇಳುವುದನ್ನ, ಅವನ ದೃಷ್ಟಿಯಲ್ಲಿ ನಮಗೆ ಮಹತ್ವವೇ ಇಲ್ಲ. ಸುಶೀಮನ ಹಿಂದೆ ನಾವು ಇಷ್ಟು ವರ್ಷದಿಂದ ಇದ್ದೇವೆ, ಆದ್ದರಿಂದ ಅವನನ್ನು ಬಿಟ್ಟು ಮತ್ತೊಬ್ಬರನ್ನು ಬೆಂಬಲಿಸುವುದು ನಮಗೆ ನಷ್ಟವೇ. ಸರಿ, ಅರ್ಥ ಮಾಡಿಕೋ. ಆದ್ದರಿಂದ ಏನಿದೆಯೋ ಹೇಗಿದೆಯೋ ಅದನ್ನು ಒಪ್ಪಿಕೊಂಡು ನಾವು ಮುನ್ನಡೆಯಬೇಕು.